ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ಆಷಾಢ ಕೊನೆಯ ಶುಕ್ರವಾರ. ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಬೆಳಗ್ಗಿನ ಜಾವ 3 ಗಂಟೆಗೇ ಎದ್ದು ಮನೆ ಗುಡಿಸಿ ಒರೆಸಿ ಹಾಗೆ ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1 ಗಂಟೆ ಆಗೇ ಹೋಯಿತು. ಇವಾಗ ಹತ್ರ ಹತ್ರ 4 ಗಂಟೆ ಆಗ್ತಾ ಬಂದಿದೆ. ಪೂಜೆಯನ್ನು ಇವಾಗ ಶುರು ಮಾಡ್ತೀನಿ. ಪೂಜೆ ಮಾಡೋದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ ಪೂಜೆ ಹಾಗೆ ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೋಬೇಕು. ನಾನು ಈ ಆಷಾಢ ಕೊನೆಯ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಈ ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿ ಶುಕ್ರವಾರವೂ ಕೂಡ ಪೂಜೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದರೆ ಸೂತಕ ಬಂದಿದ್ದ ಕಾರಣ 3 ಆಷಾಢ ಶುಕ್ರವಾರಗಳು ನನಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಕೊನೆಯ ಆಷಾಢ ಶುಕ್ರವಾರನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಆಸೆಯಿಂದ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ಹಿಂದಿನ ದಿವಸ ಸಾಕಷ್ಟು ನಾವು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋತೀನಿ ಅಂತ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಆ ವಿಡಿಯೋನ ನೋಡ್ಬೋದು. ಇಲ್ಲಿ ಮೊದಲಿಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮುಗಿಸ್ಕೊಂಡು ಬಂದು ಮೊದಲು ಅಡುಗೆ ಮನೆಯಲ್ಲಿ ಆಗ್ನೇಯ ದೀಪವನ್ನು ಹಚ್ಚುತ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀನಿ. ರಾತ್ರಿನೇ ಗ್ಯಾಸ್ ಸ್ಟವು ಹಾಗೆ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ನೀರನ್ನು ಆ ಗ್ಯಾಸ್ ಸ್ಟವ್ ಮೇಲೆ ಪ್ರೋಕ್ಷಣೆ ಮಾಡಿ ಅರಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಹಾಗೆ ಒಂದು ಮಣೆ ಮೇಲೆ ರಂಗೋಲಿಯನ್ನು ಹಾಕಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆ ಮಣೆ ಮೇಲೆ ಕೂರಿಸಿ ಮಣ್ಣಿನ ದೀಪವನ್ನು ಇಟ್ಟು ಆಗ್ನೇಯ ದೀಪವನ್ನು ಹಚ್ತಾ ಇದ್ದೀನಿ. ದೀಪವನ್ನು ಅಗರಬತ್ತಿಯಿಂದ ಹಚ್ಕೊಂಡು ದೀಪಕ್ಕೆ, ಅನ್ನಪೂರ್ಣೇಶ್ವರಿ ದೇವಿಗೆ, ಗ್ಯಾಸ್ ಸ್ಟವ್ಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ಪೂಜೆ ಮಾಡಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅನಂತರ ಹೊಸ್ತಿಲು ಪೂಜೆಯನ್ನು ಮಾಡ್ತೀನಿ. ಹೊಸ್ತಿಲಿಗೆ ರಂಗೋಲಿಯನ್ನೆಲ್ಲವುದು ಕೂಡ ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ್ನಲ್ವ, ಆವಾಗಲೇ ಈಚೆ ರಂಗೋಲಿ ಎಲ್ಲ ಹಾಕಿದ್ದೀನಿ. ಇನ್ನು ಅರಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಬೇಕಷ್ಟೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎಷ್ಟೇ ಬೇಗ ಎದ್ದು ಪೂಜೆ ಮಾಡ್ತೀವಿ ಅಂತಂದ್ರೂ ಕೂಡ ಅದೆಷ್ಟು ಬೇಗ ಟೈಮ್ ಹೋಗುತ್ತಾ ಗೊತ್ತಾಗೋದೇ ಇಲ್ಲ. ಒಂದು ದೀಪವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿಬಿಟ್ರೆ ಅನಂತರ ಬ್ರಾಹ್ಮಿ ಮುಹೂರ್ತ ಮುಗಿದ್ರೂ ಕೂಡ ನೀವು ಪೂಜೆಯನ್ನು ನಿಧಾನವಾಗಿ ಮಾಡ್ಕೊಬೋದು. ಅರ್ಚನೆ, ಆರತಿ ಎಲ್ಲವೂ ಕೂಡ ನಿಧಾನವಾಗಿ ಮಾಡಿದ್ರೂ ಕೂಡ ನಡೆಯುತ್ತೆ. ಈಚೆ ನೋಡ್ತಾ ಇದ್ದೀರಾ ಎಷ್ಟು ಕತ್ತಲಿದೆ ಅಂತ. ಮೇಯ್ನ್ ಡೋರ್ ಬಾಗಿಲು ತೆಗೆದು ಇವಾಗ ಬಾಗಿಲಿಗೆಲ್ಲ ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ. ಹಾಗೆ ಹೊಸ್ತಿಲಿಗೆ ತುಳಸಿಗೂ ಕೂಡ ಹೂವನ್ನು ಹಾಕಿ ಅರಶಿನ ಕುಂಕುಮವನ್ನು ಇಟ್ಟು ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚಿಟ್ಟು ಹಾಗೆ ಹೊಸ್ತಿಲಿನ ಎಡಭಾಗ ಹಾಗೆ ಬಲಭಾಗದಲ್ಲೂ ಕೂಡ ದೀಪವನ್ನು ಹಚ್ಚಿ ಇಡ್ತೀನಿ. ನೋಡಿ, ಅಕ್ಕಿಯನ್ನು ರುಬ್ಬಿ ಮಾಡಿರೋಂಥ ರಂಗೋಲಿ ಹಿಟ್ಟಿನಿಂದ ಹಾಕಿರೋಂಥ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ಒಂದು ತಪಸ್ಸು ಮಾಡಿದಷ್ಟು ಸಮ ಅಂತ ಹೇಳ್ತಾರೆ. ಯಾರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡ್ತಾರೋ ಅಂಥವರು ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರು ಕೂಡ ಅದು ತುಂಬಾ ಬೇಗ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಪ್ರತಿದಿನವೂ ಸಾಧ್ಯವಾಗದೇ ಇದ್ದರೆ ಅಟ್ಲೀಸ್ಟು ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲನಾದರೂ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ಇನ್ನೇನು ಶ್ರಾವಣ ಮಾಸ ಆರಂಭವಾಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ವರಮಹಾಲಕ್ಷ್ಮಿ ದಿನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ವರ್ಷಕ್ಕೆ ಒಂದು ಸಲ ಬರುವಂಥ ಹಬ್ಬ, ಅಟ್ಲೀಸ್ಟ್ ಅವತ್ತಿನ ದಿನ ನಮ್ಮ ನಿದ್ದೆಯನ್ನು ನಾವು ತ್ಯಾಗ ಮಾಡೋದಕ್ಕಾಗಲ್ವಾ? ಖಂಡಿತವಾಗ್ಲೂ ಮಾಡ್ಬೋದು. ನಾನು 5-6 ವರ್ಷಗಳಿಂದನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಬಂದಿರೋದು. ರಾತ್ರಿ ಮಲಗುವಾಗೆ 1-2 ಗಂಟೆ ಆಗುತ್ತೆ, ಮತ್ತೆ 3 ಗಂಟೆಗೆ ಎದ್ದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಹೊಸ್ತಿಲಿಗೆ ಹಾಗೆ ತುಳಸಿಗೆಲ್ಲ ಅರಶಿನ ಕುಂಕುಮ ಇಟ್ಟು ದೀಪವನ್ನು ಹಚ್ಚಿಟ್ಟು ಧೂಪವನ್ನು ಮಾಡ್ತಾ ಇದ್ದೀನಿ. ಇನ್ನು ಈ ವಿಶೇಷ ದಿನಗಳಲ್ಲಿ ನಿಮಗೆ ಸಾಧ್ಯವಾದರೆ ಸಗಣಿ ಸಿಕ್ಕಿದ್ರೆ, ಅಂದರೆ ಗೋಮಯ ಸಿಕ್ಕಿದ್ರೆ, ಅದನ್ನು ತೊಗೊಂಡು ಬಂದು ರಂಗೋಲಿಯ ಮಧ್ಯಭಾಗದಲ್ಲಿ ಅಥವಾ ಹೊಸ್ತಿಲಿನ ಎರಡೂ ಬದಿಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಂಡು ಬಂದಿಟ್ಟು ಪೂಜೆ ಮಾಡಿ. ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಇಟ್ಟಿಲ್ಲ.
ಇವಾಗ ಮೊದಲಿಗೆ ತುಳಸಿ ಹಾಗೆ ವಸ್ತುವಿನ ಪೂಜೆಯನ್ನು ಮುಗಿಸಿ ಬಲಗಾಲಿಟ್ಟು ಒಳಗಡೆ ಬಂದು ಅನಂತರ ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲೆಲ್ಲ ಫೋಟೋಗಳನ್ನ ನೆನ್ನೆ ಒರೆಸಿಟ್ಕೊಂಡಿದ್ದೆ. ಇವತ್ತೆಲ್ಲ ದೇವ್ರ ಫೋಟೋಗಳಿಗೆ ಹೂವನ್ನೆಲ್ಲ ಹಾಕಿ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೋಸ್ಕರ. ಇವತ್ತು ದೇವ್ರ ಪೂಜೆಗೆ ಬೇಕಾಗಿರುವಂಥ ಹೂವನ್ನೆಲ್ಲ ನೆನ್ನೆ ಬಿಡಿದು ತೊಗೊಂಡು ಬಂದು ಕಟ್ಟಿ ಇಟ್ಟಿದ್ದೆ. ಜೊತೆಗೆ ದೇವ್ರ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಗ್ರಿಗಳನ್ನೆಲ್ಲದೂ ಕೂಡ ಹಿಂದಿನ ದಿವಸನೇ ತೊಳೆದು ಇಟ್ಟಿದ್ದೆ. ಇನ್ನು ವರಮಹಾಲಕ್ಷ್ಮಿ ಸೀಸನ್ ಬಂತು ಅಂದರೆ ಡೇರೆ ಹೂಗಳು ಕೂಡ ಬಣ್ಣ ಬಣ್ಣವಾಗಿ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ. ಇವತ್ತು ನಮ್ಮ ಪರಿಚಯದವರೊಬ್ಬರು ಡೇರೆ ಹೂವನ್ನು ನಾನು ಕೊಟ್ಟಿದ್ರು, ಇಲ್ಲೇ ಪಕ್ಕದಲ್ಲಿ ಬೆಳೆದಿರೋವಂಥದ್ದು. ಹಾಗಾಗಿ ಡೇರೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರು ನೋಡೋದಕ್ಕೆ. ಇನ್ನು ಕಳಸ ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ರಂಗೋಲಿಯನ್ನು ಹಾಕೊತಾ ಇದ್ದೀನಿ. ಈ ರಂಗೋಲಿ ಲಕ್ಷ್ಮೀ ಹೃದಯ ಕಮಲಂ ಅಂತ, ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ರಂಗೋಲಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಖಂಡಿತವಾಗ್ಲೂ ಈ ರಂಗೋಲಿಯನ್ನು ಹಾಕಿ ಇದ್ರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗಾಗಲೇ ನಾನು ಈ ರಂಗೋಲಿಯನ್ನು ಹೇಗೆ ಹಾಕಬೇಕು ಅಂತ ನನ್ನ ಇನ್ನೊಂದು ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಆ ಚಾನಲ್ನ ಚೆಕ್ ಮಾಡ್ಕೊಬೋದು. ತುಂಬ ಸುಲಭವಾಗಿ ಹಾಕೊಬೋದು, ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ದೇವರ ಪೂಜೆಯಲ್ಲಿ ನಮ್ಮ ಮೈಯನ್ನ ನಾವು ಎಷ್ಟು ದಂಡಿಸ್ತೀವೋ ಅಷ್ಟು ಬೇಗ ನಮಗೆ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೂ ಕಟ್ಟೋದಾಗಿರ್ಬೋದು, ರಂಗೋಲಿ ಹಾಕಿರ್ಬೋದಾಗಿರ್ಬೋದು, ನಮ್ಮ ಕೈಯಾರ ಮಾಡಿದಾಗೇ ಅದು ದೇವರಿಗೆ ಸಮರ್ಪಿತ ಆಗೋದು. ಇವಾಗ ಆ ಲಕ್ಷ್ಮೀ ಹೃದಯ ಕಮಲಂ ರಂಗೋಲಿ ಮೇಲೆ ಅಕ್ಕಿ ತುಂಬಿರುವಂಥ ತಟ್ಟೆಯನ್ನು ಇಟ್ಟು ಆ ತಟ್ಟೆಯ ಮೇಲೆ ಲಕ್ಷ್ಮೀ ಕಳಸವನ್ನು ಇಟ್ಕೊಂಡಿದ್ದೀನಿ. ನೀರನ್ನು ಹಾಕಿದ್ದೀನಿ, ಆ ನೀರಿಗೆ ಕಳಸಕ್ಕೆ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಅನಂತರ ಕಳಸದ ಕುತ್ತಿಗೆಗೆ ಅರಶಿನದ ಕೊಂಬನ್ನು ಕಟ್ಕೊಂಡಿದ್ದೀನಿ. ವೀಳ್ಯದೆಲೆ ಇಟ್ಟು ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಕೂಡ ಇಟ್ಟು ಕಳಸಕ್ಕೆ ಒಡವೆಯನ್ನು ಹಾಕಿ ಅಲಂಕಾರ ಮಾಡಿದ್ದೀನಿ. ಹೂವನ್ನು ಕೂಡ ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ಕಳಸ ಸ್ಥಾಪನೆಯ ನಂತರ ಎರಡು ದೀಪಗಳನ್ನು ಕೂಡ ಕಳಸದ ಅಕ್ಕಪಕ್ಕದಲ್ಲಿ ಹಚ್ಕೊಂಡು ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳಿಗೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ನೋಡ್ತಾ ಇದ್ದೀರಾ, 5:45 ಬಂತು. ನಾನಾಗಲೇ ದೀಪ ಹಚ್ಚಿದ್ದೀನಿ, ಇವಾಗ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನಾನು ತಲೆ ಬಾಚಿಕೊಂಡು ತಲೆಗೆ ಹೂ ಮುಡ್ಕೊಂಡು ಹಣೆಗೆ ಅರಶಿನ ಕುಂಕುಮವನ್ನು ಇಟ್ಕೊಂಡು ಅನಂತರನೇ ಪೂಜೆಯನ್ನು ಮಾಡ್ತೀನಿ. ಇನ್ನು ಪೂಜೆ ಮಾಡುವಾಗ ನಾನೆಲ್ಲ ರೆಡಿ ಆಗಿಬಿಟ್ಟು ಬಂದು ಅರಶಿನ ಕುಂಕುಮ ಹಚ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ಬಲ್ಭಾಗದಿಂದ ಹೂ ಬಿತ್ತು. ವೆಂಕಟರಮಣ ಸ್ವಾಮಿ ದೇವರ ಫೋಟೋಯಿಂದ ಬಲಭಾಗಕ್ಕೆ ಹೂ ಬಿದ್ದಿತ್ತು. ಅದನ್ನು ಮತ್ತೆ ಇಟ್ಬಿಟ್ಟು ಪೂಜೆಯನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ. ಅಗರಬತ್ತಿಯಿಂದ ಧೂಪವನ್ನು ಮಾಡಿ ಅನಂತರ ಹಣ್ಣುಗಳನ್ನು ಇಟ್ಟಿದ್ದೆ, ಅದನ್ನೆಲ್ಲ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಇವಾಗ ದೇವ್ರ ಮನೆ ಹೊಸ್ತಿಲಿಗೆ, ನಮ್ಮ ಮನೆ ಕೃಷ್ಣನಿಗೆ, ಹಾಗೆ ಮೇನ್ ಡೋರ್ ಹತ್ರ ತುಳಸಿಗೆ, ಹೊಸ್ತಿಲಿಗೆ ಎಲ್ಲದಕ್ಕೂ ಕೂಡ ಆರತಿ ಮಾಡ್ತಾ ಇದ್ದೀನಿ. ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬೆಳಕಾಗ್ಬಿಟ್ಟಿದೆ, ನೋಡ್ತಾ ಇದ್ದೀರಾ.
ಸಂಪೂರ್ಣವಾಗಿ ಪೂಜೆ ಎಲ್ಲ ಮುಗಿದ ನಂತರ ನಮ್ಮ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕ್ತಾ ಇದ್ದೀನಿ. ಪ್ರತಿದಿನ ಮನೆಯಲ್ಲಿ ಧೂಪ ಹಾಕಬೇಕಂತೆ. ಪ್ರತಿದಿನ ಹಾಕೋದಕ್ಕಾಗದೇ ಇದ್ದರೂ ಕೂಡ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸನಾದರೂ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮನೆಯಲ್ಲಿ ನುಸಿ ಸೊಳ್ಳೆಗಳ ಕಾಟ ಇದ್ದರೂ ಕೂಡ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ರಾತ್ರಿಯೆಲ್ಲ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಅದರಲ್ಲೂ ನನಗೆ ಏನಾದರೂ ನಾಳೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ರಾತ್ರಿಯೆಲ್ಲ ನಿದ್ದೆನೇ ಬರೋದಿಲ್ಲ. ಬೆಳಗ್ಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ 3 ಗಂಟೆಗೆ ಅಥವಾ 4 ಗಂಟೆಗೆ, ಆದರೂ ಕೂಡ ರಾತ್ರಿ ಅವಾಗವಾಗ ಎಚ್ಚರಿಕೆ ಆಗ್ತಾನೆ ಇರುತ್ತೆ ಟೈಮ್ ಆಗೋಯ್ತೇನೋ ಅಂತ. ಇವತ್ತು ಕೂಡ ಹಾಗೆ 2:30 ಎದ್ಬಿಟ್ಟು ಮೊಬೈಲ್ ನೋಡಿ ಟೈಮಿಂಗ್ಸ್ ಇನ್ನೂ 2:30 ಇದ್ದಿದ್ದರಿಂದ ಮತ್ತೆ ಮಲ್ಕೊಂಡೆ. ನಿರ್ವಿಘ್ನವಾಗಿ ನಾನು ಅಂದ್ಕೊಂಡಿರೋ ಸಮಯಕ್ಕೆ ಕರೆಕ್ಟಾಗಿಯೇ ನಾನು ಇವತ್ತು ಪೂಜೆ ಮಾಡಿದೆ. ತುಂಬಾ ಖುಷಿಯಾಯಿತು, ಮನಸ್ಸಿಗೊಂಥರ ನೆಮ್ಮದಿ ಅನ್ನಿಸ್ತು. ನಾನು ಯಾವಾಗಲೂ ಹೇಳ್ತೀನಲ್ವಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ನನಗೊಂಥರ ಏನೋ ಸಾಧನೆ ಮಾಡಿದಂತಹ ಖುಷಿ ಕೊಡುತ್ತೆ ಅಂತ. ಇವತ್ತು ಕೂಡ ಈ ಪೂಜೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು, ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಪೂರ್ತಿಯಾಗಿ ಹೇಗಾಗಿದೆ ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ಬೋದು. ಈ ವಿಡಿಯೋದಲ್ಲಿ ಅರ್ಚನೆ ಮಾಡಿರೋದು ಅಭಿಷೇಕ ಮಾಡಿರೋದು ಯಾವುದನ್ನು ಕೂಡ ತೋರಿಸಿಲ್ಲ, ಯಾಕಂದರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೋರಿಸಿದ್ದೀನಿ, ತುಂಬ ಡೀಟೇಲಿಂಗಾಗಿ ತೋರಿಸೋದಕ್ಕೆ ಹೋಗಿಲ್ಲ. ನೋಡಿ ಇವತ್ತು ನಮ್ಮ ದೇವ್ರ ಮನೆ ಎಷ್ಟು ಕಳೆಕಳೆಯಾಗಿದೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಸ್ವತಃ ಲಕ್ಷ್ಮೀದೇವಿನೇ ಬಂದು ನಮ್ಮ ಮನೇಲಿ ಕುಂತಿದ್ದಾಳೇನೋ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಇನ್ನು ಬೆಳಗ್ಗೆ 3 ಗಂಟೆಗೆ ಎದ್ದಾಗಿಂದ ಒಂದು ಲೋಟ ನೀರು ಕೂಡ ಕುಡಿಯೋದಕ್ಕಾಗಿರಲಿಲ್ಲ. ಹಿಂದಿನದೇ ಕೆಲಸದ ಮೇಲೆ ಕೆಲಸ ಮಾಡ್ತಾನೆ ಇದ್ದೆ, ಹಾಗಾಗಿ ಪೂಜೆ ಎಲ್ಲ ಮುಗಿದ ನಂತರ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ. ಹಾಗೆ ಇವತ್ತು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ನಾನು ಈ ರೀತಿ ರೆಡಿ ಆಗಿದ್ದೆ. ಲಕ್ಷ್ಮೀನ ಪೂಜೆ ಮಾಡುವಾಗ ಮನೆಯಲ್ಲಿರೋಂಥ ಗೃಹಿಣಿಯರು ಕೂಡ ಲಕ್ಷ್ಮೀ ಥರನೇ ರೆಡಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ಪೂಜೆ ಮಾಡುವಾಗ ಸೀರೆ ಉಟ್ಕೊಂಡು, ತಲೆಗೆ ಹೂ ಮುಡ್ಕೊಂಡು, ಕೈಗೆ ಬಳೆ ಹಾಕ್ಕೊಂಡು, ಅರ್ಶಿಣ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿ. ಆ ಮಹಾಲಕ್ಷ್ಮೀ ತಾಯಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.